नमस्कार वीक्षकरे वेदांग ज्योतिष चानल गे तमगेल्लरिगू स्वागतवन्न कोरुत्तेने। नानिवत्तु कुंभ राशियवर फेब्रवरी तिंगळद मास भविष्यवन्न तिळिसिकोडुत्ता होगुत्तेने। नोडि कुंभ राशियवरिगे संबंधपट्ट हागे दशाभक्ति फलगळन्नु हेळ्ता इद्देने। रविदशा रविभक्तिय फलगळन्नु हागेये चंद्रदशा चंद्रभक्तिय फलगळन्नु आलरेडि हेळिद्देने। मुंदे इन्नष्टु दशाभक्तिगळ फलगळन्नु तिळिसिकोडुत्ता होगुत्तेने। ನೋಡಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಬಹಳಷ್ಟು ರೀತಿಯಲ್ಲಿ ಲಾಭಗಳಾಗುತ್ತಾ ಹೋಗುತ್ತೆ। ಕೆಲವೊಂದಷ್ಟು ಕುಂಭರಾಶಿಯವರು ಲಾಭಗಳನ್ನು ಮಾಡೋದಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ। ಲಾಭ ಅಂತಂದ್ರೆ ನೀವು ಉದ್ಯಮದಿಂದಲೂ ಆಗುವಂತಹ ಲಾಭ ಆಗಿರಬಹುದು ಅಥವಾ ನೀವು ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅದರಿಂದ ಉಳಿತಕ್ಕಂತಹ ಲಾಭ ಆಗಿರಬಹುದು। ಖರ್ಚೆಲ್ಲ ತೆಗೆದು ಇನ್ನೊಂದಷ್ಟು ಹಣ ಅನ್ನೋದಕ್ಕಂಥದ್ದು ಉಳಿತಾಯ ಆಗುತ್ತೆ। ಒಂದು ಹಣದ ಹರಿವು ಅನ್ನೋದಕ್ಕಂಥದ್ದಿರುತ್ತೆ। ಅದು ಕೆಲವೊಂದು ಸಮಯ ಕಡಿಮೆ ಆಗುತ್ತೆ, ಕೆಲವೊಂದು ಸಮಯ ಜಾಸ್ತಿ ಆಗುತ್ತೆ। ಅದು ನೀವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಯಾವ್ಯಾವ ತರಹ ಅದನ್ನು ದುಡಿತಾಯ ಮಾಡ್ತಾ ಇದ್ದೀರಿ ಅನ್ನೋದಕ್ಕಂಥದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿರುತ್ತೆ। ಒಂದೇ ಕಡೆ ಜಾಬ್ ಅಂತೂ ಎಲ್ಲರೂ ಮಾಡ್ತಾ ಇರೋದಿಲ್ಲ, ಸೆಕೆಂಡ್ ಇನ್ಕಮ್ ಅನ್ನೋದಕ್ಕಂಥದ್ದು ಕ್ರಿಯೇಟ್ ಮಾಡಿಟ್ಕೊಂಡಿರ್ತೀರಿ। ಎಲ್ಲಾದರೂ ಒಂದು ಕಡೆ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತೀರಿ, ಭೂಮಿಯಲ್ಲೋ ಅಥವಾ ಒಂದು ಮನೆ ಖರೀದಿ ಮಾಡೋದ್ರಲ್ಲೋ ಅಥವಾ ಒಂದು ಮ್ಯೂಚುವಲ್ ಫಂಡಲ್ಲೋ ಅಥವಾ ಶೇರ್ ಮಾರ್ಕೆಟಲ್ಲೋ ಎಲ್ಲೋ ಒಂದು ಕಡೆ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನಂತೂ ಮಾಡಿರ್ತೀರಿ, ಮಾಡಲೇಬೇಕು। ಒಂದೇ ಇನ್ಕಮನ್ನು ಯಾವತ್ತೂ ಕೂಡ ನಂಬ್ಕೊಂಡಿರೋಕ್ಕಾಗೋದಿಲ್ಲ, ಹಾಗಾಗಿ ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ಉತ್ತಮ। ಆ ರೀತಿಯಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಕ್ಕಂಥವರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲಾಭಗಳನ್ನೋದಕ್ಕಂಥದ್ದು ಬರ್ತಾ ಇರುತ್ತೆ। ಒಂದೊಂದು ತಿಂಗಳಲ್ಲಿ ಜಾಸ್ತಿ ಬರುತ್ತೆ, ಒಂದೊಂದು ತಿಂಗಳಲ್ಲಿ ಕಡಿಮೆ ಬರುತ್ತೆ। ಇನ್ನು ಉದ್ಯಮವನ್ನೇ ಮಾಡ್ಕೊಂಡಿರ್ತಕ್ಕಂಥವರಿಗೆ ಈ ಲಾಭದ ವಿಚಾರದಲ್ಲಿ ತಲೆಬಿಸಿಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಹಾಗೆ ಆ ಲಾಭದಲ್ಲೂ ಕೂಡ ಪ್ರಮಾಣಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ। ಕೆಲವೊಂದಷ್ಟು ತಿಂಗಳುಗಳಲ್ಲಿ ದುರ್ವ್ಯಯಗಳಾಗುತ್ತೆ, ಕೆಲವೊಂದಷ್ಟು ತಿಂಗಳುಗಳಲ್ಲಿ ಬರೀ ಇನ್ವೆಸ್ಟ್ಮೆಂಟ್ ಮಾಡೋದೇ ಆಗುತ್ತೆ, ಲಾಭ ಅನ್ನುವಂಥದ್ದು ಒಂದು ರೂಪಾಯಿನೂ ಬರೋದಿಲ್ಲ। ಈ ತರಹದ ಪರಿಸ್ಥಿತಿಗಳೆಲ್ಲ ಇರುತ್ತೆ। ಆ ಒಂದು ಲಾಭದ ಪರಿಸ್ಥಿತಿ ಅನ್ನೋದಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿ ಇರುತ್ತೆ, ಅಂದರೆ ಒಳ್ಳೆಯ ಲಾಭ ಅನ್ನೋದಕ್ಕಂಥದ್ದು ನಿಮಗೆ ಬರ್ತಾ ಹೋಗುತ್ತೆ। ನೀವು ಮಾಡಿಟ್ಟಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ। ಸ್ಟಾಕ್ ಮಾರ್ಕೆಟ್ ಅಂತೂ ದಿನೇ ದಿನೇ ಅಪ್ ಆಗ್ತಾನೆ ಇದೆ। ಈ ಫೆಬ್ರವರಿ ತಿಂಗಳಲ್ಲಿ ಸೆಂಟ್ರಲ್ ಬಜೆಟ್ ಕೂಡ ಇರುತ್ತೆ, ಆ ಒಂದು ಬಜೆಟ್ನಿಂದಲೂ ಸಹ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಕೆಲವೊಂದಷ್ಟು ಉದ್ಯಮಗಳಲ್ಲಿ ಏರಿಳಿತಗಳನ್ನೋದಕ್ಕಂಥದ್ದು ಆಗುವಂತಹ ಸಾಧ್ಯತೆಗಳಿದ್ದಾವೆ। ಸ್ಟಾಕ್ ಮಾರ್ಕೆಟ್ನಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಲಾಭ ಬರಬಹುದು, ಆದರೆ ಕೆಲವೊಂದಷ್ಟು ವ್ಯವಹಾರಗಳನ್ನು ಮಾಡ್ಕೊಂಡಿರತಕ್ಕಂಥವರಿಗೆ ಲಾಭದಲ್ಲಿ ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿದ್ದಾವೆ। ಹೊಸ ಹೊಸ ಮಾರ್ಗಗಳನ್ನು ಕಂಡುಹಿಡಿಯಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ। ಲಾಭಗಳನ್ನು ತಂದುಕೊಡುವಂತಹ ಕೆಲವೊಂದಷ್ಟು ಯೋಜನೆಗಳು ಹೊಸದಾಗಿ ಬರುತ್ತೆ, ಕೆಲವೊಂದಷ್ಟು ಯೋಜನೆಗಳು ನಮ್ಮ ಲಾಭವನ್ನು ಹಾಳು ಮಾಡ್ತಾ ಹೋಗುತ್ತೆ। ಯಾವ ಯೋಜನೆ ಬರ್ತಾ ಇದೆ, ಅದು ಯಾರಿಗೆ ಲಾಭವನ್ನು ಮಾಡುತ್ತೆ, ಯಾರಿಗೆ ಅನಾನುಕೂಲತೆಗಳನ್ನು ಮಾಡುತ್ತೆ ಅನ್ನೋದಕ್ಕಂಥದ್ದನ್ನು ನೋಡಿಕೊಂಡು ಮಾರ್ಕೆಟ್ ಸ್ಟಡಿಯನ್ನು ಮಾಡಿಕೊಂಡು ಹೊಸದಾಗಿರ್ತಕ್ಕಂತಹ ಯೋಜನೆಯನ್ನು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದಕ್ಕೊಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ಮೊಡಿಫಿಕೇಷನ್ಗಳನ್ನು ಮಾಡಿ ಕೆಲವೊಂದು ಸಮಯ ಅದಕ್ಕೋಸ್ಕರವಾಗಿ ಒಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನು ಕೂಡ ಮಾಡಬೇಕಾಗತ್ತೆ। ಆ ಡಾಕ್ಯುಮೆಂಟೇಷನ್ಗಳಿಗೆ ಒಂದಷ್ಟು ಸಮಯ ಹೋಗುತ್ತೆ, ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ। ಈ ತರಹದ ಒಂದಷ್ಟು ಜಂಜಾಟ ಅನ್ನೋದಕ್ಕಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ। ಅದರ ನಡುವೆಯೂ ನಿಮಗೆ ಲಾಭಗಳನ್ನೋದಕ್ಕಂಥದ್ದು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ, ಅಥವಾ ಲಾಭಗಳನ್ನು ಮಾಡೋದಕ್ಕೆ ಒಂದಷ್ಟು ಹೊಸದಾಗಿರ್ತಕ್ಕಂತಹ ಅವಕಾಶಗಳು ಬರುವ ಸಾಧ್ಯತೆಗಳು ಕೂಡ ಈ ಒಂದು ತಿಂಗಳದಲ್ಲಿ ಇರುತ್ತೆ। ಯಾರ್ಯಾರಿಗೆ ಈ ಒಂದು ಫೆಬ್ರವರಿ ತಿಂಗಳದಲ್ಲಿ ಕುಜದಶೆ ಆಗಿರಬಹುದು, ಶುಕ್ರದಶೆ ಆಗಿರಬಹುದು ಅಥವಾ ಬುಧದಶೆ ಆಗಿರಬಹುದು, ಈ ಮೂರು ದಶಾಭಕ್ತಿಗಳಿರತಕ್ಕಂಥವರಿಗೆ ಒಳ್ಳೆಯ ಲಾಭಗಳನ್ನೋದಕ್ಕಂಥದ್ದು ಬರ್ತಾ ಹೋಗುತ್ತೆ। ಕುಂಭರಾಶಿಯವರಿಗೆ ಈ ಮೂರು ಗ್ರಹರ ದಶಾಭಕ್ತಿಗಳು ನಿಮಗೆ ಒಳ್ಳೆಯ ಲಾಭವನ್ನು ಜಾಸ್ತಿ ಮಾಡಿಕೊಡ್ತಾ ಹೋಗುತ್ತೆ। ಹಾಗೆ ಈ ಶುಕ್ರದಶೆ ಅನ್ನೋದಕ್ಕಂಥದ್ದು ಕುಂಭರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನು ಕೂಡ ತಂದುಕೊಡುತ್ತಾ ಹೋಗುತ್ತೆ, ಒಳ್ಳೆಯ ಅದೃಷ್ಟದ ಲಾಭವೂ ಆಗುತ್ತೆ। ಅದೃಷ್ಟದಿಂದ ಒಳ್ಳೆಯ ಲಾಭವೂ ಕೂಡ ಈ ಒಂದು ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ। ಅನ್ಎಕ್ಸ್ಪೆಕ್ಟೆಡ್ ಲಾಭಗಳು ಕೂಡ ಆಗುತ್ತಾ ಹೋಗುತ್ತೆ। ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಆರ್ಡರ್ಗಳು ಸಿಗುವಂಥದ್ದಾಗಿರಬಹುದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಒಂದು ಹೂಡಿಕೆಯಲ್ಲಿ ಇನ್ಕ್ರಿಮೆಂಟ್ ಅನ್ನುವಂಥದ್ದು ಆಗೋದಾಗಿರಬಹುದು, ಇವೆಲ್ಲವೂ ಕೂಡ ಆಗುವ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಇದೆ। ಜಾಸ್ತಿಯಾಗಿ ಒಳ್ಳೆಯ ಲಾಭ ಅನ್ನೋದಕ್ಕಂಥದ್ದಾಗತ್ತೆ, ಉದ್ಯೋಗದಲ್ಲೂ ಸಹ ಒಳ್ಳೆಯ ಅಭಿವೃದ್ಧಿ ಅನ್ನೋದಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರ ಅನುಭವಕ್ಕೆ ಬರ್ತಾ ಹೋಗುತ್ತೆ। ಯಾಕೆಂತಂದರೆ ಈ ಒಂದು ಹಿಂದಿನ ತಿಂಗಳುಗಳಲ್ಲಿ ನಿಮ್ಮ ಉದ್ಯೋಗದ ರಾಶಿಧಿಪತಿಯಾಗಿರ್ತಕ್ಕಂಥವನು ಅಸ್ತನಾಗಿದ್ದ, ಈ ಒಂದು ತಿಂಗಳದಲ್ಲಿ ಆತ ಉದಯಿಸ್ತಾ ಇದ್ದಾನೆ, ಒಳ್ಳೆಯ ರಾಶಿಯಲ್ಲಿದ್ದಾನೆ, ರಾಜ ಸದೃಶನಾಗುವಂತಹ ಯೋಗಗಳು ಆ ಒಂದು ಗ್ರಹನಿಗಿರೋದ್ರಿಂದ ನಿಮಗೆ ಈ ಒಂದು ತಿಂಗಳದಲ್ಲಿ ಉದ್ಯೋಗಕ್ಕೆ ಉತ್ತಮವಾಗಿರತಕ್ಕಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ। ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದಕ್ಕಂಥದ್ದು ಆಗ್ತಾ ಹೋಗುತ್ತೆ, ಉದ್ಯೋಗದಲ್ಲಿ ಇರತಕ್ಕಂತಹ ಪ್ರೆಷರ್ಗಳನ್ನೋದಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ಒಂದು ಅವಕಾಶ ಅನ್ನೋದಕ್ಕಂತ ಸಿಗ್ತಾ ಹೋಗುತ್ತೆ। ನೀವು ಮಾಡತಕ್ಕಂತಹ ಉದ್ಯೋಗದಿಂದ ತೇರ್ಗಡೆ ಹೊಂದುವಂತಹ ಯೋಗಗಳು ಕೂಡ ಈ ಒಂದು ತಿಂಗಳದಲ್ಲಿ ಇರುತ್ತೆ, ಹಾಗಾಗಿ ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳನ್ನೋದಕ್ಕಂಥದ್ದು ಇದ್ದೇ ಇದೆ। ಕೆಲವೊಂದಷ್ಟು ವ್ಯಾಪಾರಸ್ಥರಿದ್ದೀರಿ, ಅಂತಹ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಅವಕಾಶಗಳನ್ನೋದಕ್ಕಂಥದ್ದು ಈ ಒಂದು ತಿಂಗಳದಲ್ಲಿ ಬರುತ್ತೆ। ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಅವಕಾಶಗಳಿದ್ದಾವೆ। ವಿಶೇಷವಾಗಿ ಹೇಳಬೇಕು ಅಂತಂದರೆ ಕಲ್ಲಿನ ಮಾರಾಟ ಮಾಡತಕ್ಕಂಥವ್ರು ಅಥವಾ ಕಲ್ಲಿಗೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಳನ್ನು ಮಾಡತಕ್ಕಂಥವರಿಗೆ, ಹಾಗೆ ಕಲ್ಲಿನ ಒಂದು ವ್ಯವಹಾರಗಳನ್ನು ಮಾಡತಕ್ಕಂಥವರಿಗೆ
ಈ ಒಂದು ತಿಂಗಳಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆ ಅನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಉದ್ಯೋಗವನ್ನು ಹುಡುಕುತ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳಿದ್ದಾವೆ. ಕಾಮರ್ಸ್ ಫೀಲ್ಡ್ನಲ್ಲಿ ಯಾರ್ಯಾರು ಕೆಲಸಗಳನ್ನು ಹುಡುಕುತ್ತಾ ಇದ್ದೀರಿ ಅಂಥವರಿಗೆ ಬಹುತೇಕವಾಗಿ ಈ ಒಂದು ತಿಂಗಳಲ್ಲಿ ಕೆಲಸಗಳಾಗುವಂತಹ ಯೋಗಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆ ನಿಮ್ಮ ಉದ್ಯೋಗ ರಾಶಿಯಧಿಪತಿಯನ್ನು ಈ ಒಂದು ತಿಂಗಳಲ್ಲಿ ಗುರು ಅನ್ನತಕ್ಕಂಥವನು ನೋಡ್ತಾ ಇರೋದರಿಂದ ನಿಮಗೆ ಈ ಒಂದು ತಿಂಗಳಲ್ಲಿ ಉದ್ಯೋಗ ಲಾಭ ಅನ್ನತಕ್ಕಂಥದ್ದು ಬರುವ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರು ಕೆಲಸಗಳನ್ನು ಹುಡುಕ್ತಾ ಇದ್ದೀರಿ ಅಥವಾ ಯಾರು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಅವಕಾಶಗಳು ಅನ್ನತಕ್ಕಂಥದ್ದು ಬರುತ್ತೆ. ಇನ್ನು ಯಾರು ಬ್ಯಾಂಕಿಂಗ್ ಸೆಕ್ಟರಿಗೆ ನಾವು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಿ, ಕನ್ಫ್ಯೂಷನ್ನಲ್ಲಿ ಇದ್ದೀರಿ ಕೆಲವರು, ಅಂಥವರು ಕೂಡ ಈ ಒಂದು ತಿಂಗಳಲ್ಲಿ ಬ್ಯಾಂಕಿನ ಕೆಲಸಕ್ಕೆ ಅಪ್ಲೈ ಮಾಡುವಂಥದ್ದು ಒಳ್ಳೆಯದು. ಆ ಒಂದು ಸಂಶಯ ಅನ್ನತಕ್ಕಂಥ ದೂರವಾಗುತ್ತಾ ಹೋಗುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಿಮಗೆ ಒಳ್ಳೆಯ ಕೆಲಸ ಸಿಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿಯಾಗಿ. ಇದಿಷ್ಟು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ಫಲಗಳು ಕುಂಭರಾಶಿಯವರಿಗೆ. ಇದನ್ನು ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂತಹ ಫಲಗಳು ಕೂಡ ಇದ್ದಾವೆ. ಸಂತಾನ ವಿಚಾರಕ್ಕೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆಯ ಸಹಾಯ ಸಹಕಾರಗಳನ್ನತಕ್ಕಂಥ ಸಿಗ್ತಾ ಹೋಗುತ್ತೆ. ಹಾಗೆ ಯಾರ್ಯಾರು ಈ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಬಂಗಾರದಲ್ಲಿ ಭೂಮಿಯಲ್ಲಿ ಎಲ್ಲ ಹೂಡಿಕೆಯನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಒಳ್ಳೆಯ ರಿಟರ್ನ್ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಬರ್ತಾ ಹೋಗುತ್ತೆ. ಆ ಒಂದು ರಿಟರ್ನ್ ಅನ್ನತಕ್ಕಂಥ ನಿಮ್ಮ ಲಾಭವಾಗಿ ಪರಿವರ್ತನೆಗೊಳ್ಳುವಂತಹ ಸಮಯ ಅನ್ನತಕ್ಕಂಥದ್ದು ಇದಾಗಿದೆ. ಒಳ್ಳೆಯ ರಿಟರ್ನನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆ ಅದರ ಜೊತೆಗೆ ಒಳ್ಳೆಯ ಹೂಡಿಕೆಯನ್ನು ಕೂಡ ಮಾಡೋದಕ್ಕೆ ಈ ಒಂದು ತಿಂಗಳ ಅನ್ನತಕ್ಕಂಥದ್ದು ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದೆ. ಈ ಒಂದು ತಿಂಗಳಲ್ಲಿ ಮಾಡತಕ್ಕಂತಹ ಹೂಡಿಕೆಗಳಿಗೆ ಒಳ್ಳೆಯ ಲಾಭಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಮ ಖರ್ಚು ಅನ್ನತಕ್ಕಂಥದ್ದು ಹತೋಟಿಯಲ್ಲಿ ಇರುತ್ತೆ. ನಿಧಾನವಾಗಿರ್ತಕ್ಕಂತಹ ಖರ್ಚುಗಳನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ನಿಧಾನವಾಗಿ ಯೋಜನೆ ಮಾಡಿ ಖರ್ಚುಗಳನ್ನು ಮಾಡೋದರಿಂದ ನಿಮಗೆ ಈ ಒಂದು ತಿಂಗಳಲ್ಲಿ ಉಳಿತಾಯಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಖರ್ಚುಗಳನ್ನತಕ್ಕಂಥದ್ದಾಗತ್ತೆ. ಖರ್ಚುಗಳೇನು ತೀರಾ ಕಡಿಮೆ ಇದೆ ಅಂತ ಯೋಚನೆ ಮಾಡೋದು ಬೇಡ. ಖರ್ಚುಗಳು ನಾರ್ಮಲ್ ಆಗಿರತಕ್ಕಂಥದ್ದು ಇದ್ದೇ ಇರುವಂಥದ್ದೇ ಅದು ಇದ್ದೇ ಇರುತ್ತೆ. ವಿಶೇಷವಾಗಿರತಕ್ಕಂತಹ ಖರ್ಚುಗಳು ಅಥವಾ ಜಾಗ್ರತೆ ತೆಗೆದುಕೊಳ್ಳುವಂತಹ ಖರ್ಚುಗಳು ಇಲ್ಲ ನಿಮಗೆ ಈ ಒಂದು ತಿಂಗಳಲ್ಲಿ. ಸಾಧಾರಣವಾಗಿರತಕ್ಕಂತಹ ಖರ್ಚುಗಳಿದ್ದಾವೆ, ಅದನ್ನು ಮಾಡಲೇಬೇಕಾಗತ್ತೆ. ಆ ಒಂದು ಖರ್ಚುಗಳನ್ನು ಚೆನ್ನಾಗಿ ಮಾಡಿ ಈ ಒಂದು ತಿಂಗಳಲ್ಲಿ ಮೋಸಗಳಾಗುವಂತಹ ಸಾಧ್ಯತೆಗಳಂತೂ ಯಾವುದೂ ಇಲ್ಲ. ಒಳ್ಳೆಯ ಫಲಗಳೇ ಇದ್ದಾವೆ. ಇನ್ನು ನೋಡಿ, ಕೊನೆಯದಾಗಿ ಬರುವಂತಹದ್ದು ನಿಮ್ಮ ವಿವಾಹ ವಿಚಾರ. ನೋಡಿ, ವಿವಾಹ ವಿಚಾರಕ್ಕೆ ಈ ಒಂದು ತಿಂಗಳಲ್ಲಿ ನೀವು ಜಾಸ್ತಿಯಾಗಿ ಖರ್ಚು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ವಿವಾಹ ವಿಚಾರಕ್ಕೆ ಖರ್ಚುಗಳು ಒಂದೇ ಆಗ್ತಾ ಹೋಗುತ್ತೆ, ಅದರಿಂದ ರಿಟರ್ನ್ಗಳು ಅನ್ನುವಂಥದ್ದು ಬಹಳ ಕಡಿಮೆಯೇ ಇರುತ್ತೆ. ಈ ಒಂದು ತಿಂಗಳಲ್ಲಿ ಖರ್ಚು ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಆಲ್ರೆಡಿ ವಿವಾಹವನ್ನು ಸೆಟ್ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಖರ್ಚು ಮಾಡೋದು ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ. ಇನ್ನೇನು ಹುಡುಕ್ತಾ ಇರತಕ್ಕಂಥವ್ರು ಸ್ವಲ್ಪ ಸಮಸ್ಯೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇದೆ. ವಿವಾಹಕ್ಕೆ ಆಲ್ರೆಡಿ ರೆಡಿ ಇರತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಅವಕಾಶ ಇದೆ. ಶುಕ್ರ ಅನ್ನತಕ್ಕಂಥವ್ನು ಒಳ್ಳೆಯ ರಾಶಿಯಲ್ಲಿದ್ದಾನೆ, ಹಾಗಾಗಿ ಒಳ್ಳೆಯ ಫಲ ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ಕುಂಭರಾಶಿಯಿಂದ ಸಪ್ತಮ ರಾಶಿಯಧಿಪತಿಯಾಗಿರತಕ್ಕಂಥವ್ನು ಒಳ್ಳೆಯ ರಾಶಿಯಲ್ಲಿಲ್ಲ, ಒಳ್ಳೆಯ ಫಲಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವೇನು ಸಂಬಂಧಗಳನ್ನು ಮಾತಾಡಿರ್ತೀರಿ ಆ ಒಂದು ಸಂಬಂಧಗಳು ಮುರಿದು ಬೀಳುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿಯೇ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ವಿವಾಹ ವಿಚಾರಕ್ಕೋಸ್ಕರ ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂಥವರು ಈ ಒಂದು ತಿಂಗಳಲ್ಲೂ ಕೂಡ ತೊಂದರೆಗಳನ್ನೇ ಅನುಭವಿಸುವಂತಹ ಯೋಗಗಳು ಜಾಸ್ತಿಯಾಗಿ ಇದ್ದಾವೆ. ಮುಂದಿನ ತಿಂಗಳದಿಂದ ಅದು ಮತ್ತೆ ಸರಿಯಾಗುತ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ವಿವಾಹಕ್ಕೆ ಅಷ್ಟೊಂದು ಅನುಕೂಲತೆ ಅನ್ನತಕ್ಕಂಥದ್ದಿಲ್ಲ. ಇವಿಷ್ಟು ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಆಗತಕ್ಕಂತಹ ವಿಚಾರಗಳು. ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.